ಕಲ್ಯಾಣ್ ಶರ್ಮಿತಾ ಶೆಟ್ಟಿ ರಾಜ್ಯ ರಾಜಕೀಯದಲ್ಲಿ ಸ್ಯಾಂಟ್ರೋ ರವಿ ಹೆಸರು ಭಾರಿ ಸದ್ದನ್ನ ಮಾಡ್ತಾ ಇದೆ ಸ್ಯಾಂಟ್ರೋ ರವಿ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ ಎಚ್ ಡಿ ಕೆ ಸಚಿವರ ಜೊತೆಗಿನ ಸ್ಯಾಂಟ್ರೋ ರವಿ ಫೋಟೋಗಳು ರಿಲೀಸ್ ಆಗಿದೆ ಈ ಬಗ್ಗೆ ಮೈಸೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ 20 ವರ್ಷಗಳಿಂದ ರಾಜಕಾರಣಿಗಳ ಜೊತೆ ಸ್ಯಾಂಟ್ರೋ ರವಿಗೆ ನಂಟಿದೆ ಆಡಿಯೋ ವಿಡಿಯೋ ಬಿಡುಗಡೆ ವಿಚಾರವನ್ನು ತನಿಖೆ ಮಾಡಿಸ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಯಾವಾಗ ಎಚ್ ಡಿ ಕೆ ಮೊನ್ನೆ ಈ ಬಾಂಬ್ ಅನ್ನು ಸಿಡಿಸಿದ್ರು ಸ್ಯಾಂಟ್ರೋ ರವಿ ವಿಷಯ ಮತ್ತೆ ಈ ಮುಂಬೈ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ದು ಇಲ್ಲಿಂದ ಹುಡುಗಿರನ್ನ ಕರ್ಕೊಂಡು ಹೋಗಿದ್ದು ಈ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ರು ಸೋ ಅವಾಗ ಬಿಜೆಪಿ ಅವರದಕ್ಕೆ ತಿರುಗೇಟನ್ನ ಕೊಡೋ ಪ್ರಯತ್ನ ಮಾಡಿದ್ರು ನೀವು ನನಗೆ ಏನು ತಿರುಗೇಟ್ ಕೊಡೋದು ನೋಡಿ ಮಿನಿಸ್ಟರ್ ಗಳ ಜೊತೆ ಫೋಟೋ ಅಂತ ಹೇಳಿ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡೇ ಬಿಟ್ರು ಸೋ ಆ ವಿಷಯವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ 20 ವರ್ಷಗಳಿಂದ ರಾಜಕಾರಣಿಗಳ ಜೊತೆ ಆತನಿಗೆ ನಂಟಿದೆ ಆಡಿಯೋ ವಿಡಿಯೋ ಬಿಡುಗಡೆ ವಿಷಯವಾಗಿ ನಾನು ತನಿಖೆ ಮಾಡಿಸ್ತೀನಿ ಸಿಎಂ ಆಗಿ ನಾನು ಹಲವರ ಬಳಿ ಮಾತನಾಡ್ತಾ ಇರ್ತೀನಿ ಅವರ ಹಿನ್ನೆಲೆ ಎಲ್ಲ ತಿಳ್ಕೊಂಡಿರೋಕೆ ಸಾಧ್ಯ ಇರೋದಿಲ್ಲ 20 ವರ್ಷಗಳ ಎಲ್ಲ ಪ್ರಕರಣಗಳನ್ನು ತನಿಖೆ ನಾನು ಮಾಡಿಸ್ತೀನಿ ಸೂಚನೆ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಇನ್ನು ಸ್ಯಾಂಟ್ರೋ ರವಿ ವಿಚಾರವನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಕ್ಲಾಸ್ ಅನ್ನು ತಗೊಂಡಿದ್ದಾರೆ ಸರ್ಕಾರವನ್ನ ಈ ರೀತಿಯ ವ್ಯಕ್ತಿಗಳ ಕಾಲಡಿ ಇಡಬೇಡಿ ಪೊಲೀಸರನ್ನೇ ಏಕವಚನದಲ್ಲಿ ಮಾತಾಡುವಂತ ಸಲುಗೆ ಆತನಿಗೆ ಹೆಂಗ್ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ ಮೊನ್ನೆನೂ ಕೇಳಿದ್ರು ಬಾಂಬೆಗೆ ಹೋಗಿದ್ದವರು ಕೋರ್ಟ್ ಅಲ್ಲಿ ಸ್ಟೇ ತಂದ್ರಲ್ಲ ಅದು ಯಾಕೆ ಅಂತ ಮತ್ತೆ ಈ ವಿಷಯವನ್ನ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ ಸ್ಟೇ ವಾಪಸ್ ತಗೊಂಡ್ರೆ ಅಸಲಿ ಬಂಡವಾಳ ಬಯಲಿಗೆ ಬರುತ್ತೆ ಸ್ಯಾಂಟ್ರೋ ರವಿ ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಎಚ್ ಡಿ ಕೆ ಕ್ಲಾಸ್ ತಗೊಂಡಿದ್ದಾರೆ ನಾನು ಈ ಒಂದು ವ್ಯಕ್ತಿಯ ಬಗ್ಗೆ ಸರ್ಕಾರದಲ್ಲಿ ವರ್ಗಾವಣೆಗಳು ಮುಗಿದಂದು ಈ ವ್ಯಕ್ತಿ ಇವತ್ತು ಅಧಿಕಾರಿಗಳ ಮೇಲೆ ಏನು ಒತ್ತಡಗಳನ್ನು ಹಾಕ್ತಾನೆ ಅಧಿಕಾರಿಗಳಿಗೆ ಇಂತಿಷ್ಟು ದುಡ್ತಾನೆ ಅಂತ ಹೇಳ್ತಾನೆ ಇದರ ಬಗ್ಗೆ ತನಿಖೆ ಮಾಡ್ರಪ್ಪ ಅಂತ ಹೇಳಿದೆ ಯಾರು ಸ್ಟೇ ತಗೊಂಡ್ರು ಏನೋ ಬಂದ್ಬಿಡ್ತದೆ ಸಬ್ಜೆಕ್ಟು ಅಂತೇಳಿ ಆ ಸ್ಟೇಗೆ ವಕೇಟ್ ಮಾಡಿಸ್ಕೊಳ್ಳಿ ಸ್ಟೇ ವಕೇಟ್ ಮಾಡಿಸಿ ಮೊದಲು ಕೋರ್ಟ್ನಲ್ಲಿ ಯಾರ್ಯಾರು ನಮ್ಮ ಬಗ್ಗೆ ಯಾರು ಬಾಂಬೆನಲ್ಲಿ ನಡೆದ ಘಟನೆಗಳ ಬಗ್ಗೆ ಯಾರು ನಮ್ಮನ್ನು ನಡವಳಿಕೆಗಳನ್ನು ಯಾರು ತೋರಿಸ್ಬಾರ್ದು ಬಿತ್ತರಿಸ್ಬಾರ್ದು ಅಂತ ಸ್ಟೇ ತಗೊಂಬಂದವರಲ್ಲ 7 ಜನವೋ 8 ಜನವೋ ಆ ಸ್ಟೇ ವಕೇಟ್ ಮಾಡಿಸಿ ಸರ್ಕಾರಕ್ಕೆ ಹಾಗಾದ್ರೆ ಕಂಟಕ ಆಗ್ತಾನ ಸ್ಯಾಂಟ್ರೋ ರವಿ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ರೂಮ್ ಕೊಡಿಸಿದ್ಯಾರು ಈ ಬಗ್ಗೆನೂ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ರು ಸ್ಯಾಂಟ್ರೋ ರವಿಗೆ ಅನಧಿಕೃತವಾಗಿ ಕೊಠಡಿ ಕೊಟ್ಟಿರುವಂತ ಆರೋಪಗಳು ಕೇಳಿಬಂದಿದೆ ಇನ್ನು ಸ್ಯಾಂಟ್ರೋ ರವಿ ರೂಮ್ ಕೇಳಿದ ತಕ್ಷಣ ಹಾಗಾದ್ರೆ ಕೊಟ್ಬಿಟ್ರಾ ಯಾರು ಎತ್ತ ಏನು ಅವನ ಬಗ್ಗೆ ವಿಚಾರಿಸೋಕೆ ಹೋಗ್ಲಿಲ್ವಾ ಕೇಳಲೇ ಇಲ್ವಾ ಈಗ ಹಿರಿಯ ವ್ಯವಸ್ಥಾಪಕನ ಎತ್ತಂಗಡಿ ಇದೇ ಕಾರಣಕ್ಕೋಸ್ಕರ ಆಯ್ತಾ ಯಾರು ಒತ್ತಡದಿಂದ ಸ್ಯಾಂಟ್ರೋ ರವಿ ಕೇಳಿದ ತಕ್ಷಣ ರೂಮ್ ಕೊಟ್ಬಿಟ್ರು ಇವರು ಯಾರದೋ ಒತ್ತಡಕ್ಕೆ ರೂಮ್ ಕೊಟ್ಟಿದ್ದಕ್ಕೆ ವ್ಯವಸ್ಥಾಪಕನಿಗೆ ಶಿಕ್ಷೆ ಕೊಡ್ತಾ ಇದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಕೆಕೆ ಗೆಸ್ಟ್ ಹೌಸ್ ಇಂದ ಎತ್ತಂಗಡಿ ಮಾಡಿದ್ದು ಇದಕ್ಕೇನ ಹಾಗಾದ್ರೆ ಹಿರಿಯ ವ್ಯವಸ್ಥಾಪಕನನ್ನ ಕೆಕೆ ಗೆಸ್ಟ್ ಹೌಸ್ ನ ಹಿರಿಯ ವ್ಯವಸ್ಥಾಪಕರಾಗಿದ್ರು ದೇವರಾಜ್ ಎಚ್ ಎಸ್ ಅವರು ಈಗ ಕೇಂದ್ರ ಕಚೇರಿಗೆ ದೇವರಾಜ್ ಅವರನ್ನ ಕೆಕೆ ಗೆಸ್ಟ್ ಹೌಸ್ ಇಂದ ವರ್ಗಾವಣೆ ಮಾಡಲಾಗಿದೆ ಕೇಂದ್ರ ಕಚೇರಿಗೆ ಕರೆಸಿಕೊಂಡಿದ್ದಾರೆ ಕೆಎಸ್ಟಿಡಿಸಿಯ ನಿರ್ದೇಶಕರು ಕುಮಾರಸ್ವಾಮಿ ಅವರು ಮೊದಲೇ ಹೇಳಿದ್ರು ಸ್ಯಾಂಟ್ರೋ ರವಿ ಹೆಸರನ್ನ ಮೊನ್ನೆ ಪ್ರಸ್ತಾಪ ಮಾಡಿದಾಗಲೇ ನಾನು ಹಿಟ್ ಅಂಡ್ ರನ್ ಮಾಡಲ್ಲ ನನ್ನ ಹತ್ರ ದಾಖಲೆಗಳಿದೆ ಆದರೆ ಇವರು ಸ್ಟೇ ತಂದ್ರಲ್ಲ ಅದು ಯಾಕೆ ಅಂತ ಕೇಳಿದ್ರು ಅದನ್ನು ವೆಕೇಟ್ ಮಾಡಿಬಿಡ್ಲಿ ಅವ್ರ ಬಣ್ಣ ಬಯಲಿಗೆ ಬಂದ್ಬಿಡುತ್ತೆ ಅಂತೆಲ್ಲ ಅವರು ಆರೋಪಗಳನ್ನು ಮಾಡಿದರು ಸೊ ಎಸ್ ಟಿ ಸೋಮಶೇಖರ್ ಅವರು ಈ ವಿಷಯವಾಗಿ ಪ್ರಸ್ತಾಪ ಮಾಡಿದ್ದಕ್ಕೆ ಒಂದಿಷ್ಟು ಫೋಟೋಸ್ಗಳನ್ನೆಲ್ಲ ರಿಲೀಸ್ ಮಾಡಿದ್ರು ವಿಡಿಯೋಸ್ಗಳನ್ನೆಲ್ಲ ಕೊಟ್ಟರು ಕುಮಾರಸ್ವಾಮಿ ಅವರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಸರ್ಕಾರಕ್ಕೆ ಈ ಸ್ಯಾಂಟ್ರೋ ರವಿ ಅನ್ನೋ ಹೆಸರು ಈ ವ್ಯಕ್ತಿ ಕಂಟಕವಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಕುಮಾರಸ್ವಾಮಿ ಅವರು ನಾನಾಗಲೇ ಪ್ರಸ್ತಾಪ ಮಾಡ್ದಂಗೆ ಹಿಟ್ ಅಂಡ್ ರನ್ ಮಾಡಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇವ್ರು ಯಾಕೆ ಸ್ಟೇ ತಂದ್ರು ಅಂತೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಸರ್ಕಾರ ನಡ್ಕೊಳ್ತಾ ಇದೆಯಾ ಕಾರಣ ಹಿರಿಯ ವ್ಯವಸ್ಥಾಪಕರ ಎತ್ತಂಗಡಿ ಆಗಿದೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಇದಕ್ಕೆ ಕಾರಣ ಏನು ಹಾಗಾದ್ರೆ ಶರ್ಮಿತ ಶೆಟ್ಟಿ ಇದು ಮೂಲ ಆರಂಭವಾಗಿತ್ತು ಇತ್ತೀಚೆಗೆ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕೆಂಬ ಕಾರಣಕ್ಕಾಗಿ ಮಂಡ್ಯ ಮತ್ತು ಬೆಂಗಳೂರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರುಗಳು ಜೆಡಿಎಸ್ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ವಾಗ್ದಾಳಿ ನಡೆಸಿದರು ಇದು ಕುಟುಂಬದ ಪಕ್ಷ ಎ ಟಿ ಎಂ ಪಕ್ಷ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಆ ಮುಖಾಂತರ ಸಿಟ್ಟಿಗೆದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಸ್ಯಾಂಟ್ರೋ
ಸ್ಯಾಂಟ್ರೋ ರವಿಯ ಹಿನ್ನೆಲೆ ಇಟ್ಟುಕೊಂಡು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಲು ಇದೀಗ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಲು ಆರಂಭಿಸಿದರು. ದಾಖಲೆಗಳನ್ನು ಬಿಡುಗಡೆ ಮಾಡಲು ಆರಂಭಿಸಿದ ನಂತರ ಎಲ್ಲೊಂದು ಕಡೆ ಅನೇಕ ಸಚಿವರುಗಳು ಮತ್ತು ಬಿಜೆಪಿ ನಾಯಕರು ಎಲ್ಲೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ಇಟ್ ಅಂಡ್ ರನ್ ಮಾಡ್ತಾರೆ ಅಂತೇಳಿ ಆರೋಪವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಪ್ರತಿಯಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಸಚಿವರ ಜೊತೆ ಅಂದರೆ ಮೈಸೂರಿನ ಉಸ್ತುವಾರಿ ಸಚಿವರು ಸಹಕಾರಿ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಜೊತೆ ಸ್ಯಾಂಟ್ರೋ ರವಿ ಇರತಕ್ಕಂಥ ಸಖ್ಯ ಮತ್ತು ಟ್ರಾನ್ಸ್ಫರ್ ವಿಚಾರವಾಗಿ ಅವ್ರ ಜೊತೆ ಒರನಾಟ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಕರೆ ಮಾಡುವಂಥದ್ದು ಮತ್ತು ಮುಖ್ಯಮಂತ್ರಿ ಪುತ್ರ ಭರತ್ ಬೊಮ್ಮಾಯಿ ಜೊತೆ ಸ್ಯಾಂಟ್ರೋ ರವಿ ಇರತಕ್ಕಂಥದ್ದು ಮತ್ತು ಕೋಟಿ ಕೋಟಿ ಹಣದ ಕಂತೆಯ ಮುಂದೆ ಸ್ಯಾಂಟ್ರೋ ರವಿ ಕೂತಿರುವಂಥದ್ದು ಮತ್ತು ಬಿಜೆಪಿ ಅನೇಕ ನಾಯಕರ ಜೊತೆ ಸಂಪರ್ಕ ಮಾಡಿರುವಂಥದ್ದು ಆಡಿಯೋ ಮತ್ತು ವಿಡಿಯೋಗಳು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯ ವಿಚಾರವಾಗಿ ಮಾತುಕತೆ ನಡೆಸಿರತಕ್ಕಂಥ ಆಡಿಯೋ ಎಲ್ಲವನ್ನು ಕೂಡ ದಾಖಲೆ ಸಮೇತ ಆಡಿಯೋ ಮತ್ತು ವಿಡಿಯೋವನ್ನು ಬಹಿರಂಗ ಮಾಡಿದರು ಮತ್ತು ಸರ್ಕಾರಕ್ಕೆ ಸವಾಲನ್ನು ಕೂಡ ಎಸೆದರು. ಇಲ್ಲೊಂದು ಕಡೆ ಸ್ಯಾಂಟ್ರೋ ರವಿ ಪ್ರಕರಣ ಸರ್ಕಾರಕ್ಕೆ ಅತಿದೊಡ್ಡ ಮುಜುಗರ ಆಯಿತು. ಯಾಕಂತೇಳಿದ್ರೆ ಸ್ಯಾಂಟ್ರೋ ರವಿ ಮೂಲತಃ ಮಂಡ್ಯದ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿ ಈಗ ಸದ್ಯ ಮೈಸೂರಿನಲ್ಲಿರ್ತಕ್ಕಂಥದ್ದು. ಆತನ ಮೇಲೆ ಹಲವಾರು ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥ ಅಪರಾಧ ಇರತಕ್ಕಂಥದ್ದು, ಬಾತಲ ಅಡ್ಡೆಯನ್ನು ನಡೆಸ್ತಾರೆ ಎಂಬ ಗಂಭೀರ ಆರೋಪ ಇರತಕ್ಕಂಥದ್ದು ಮತ್ತು ಹಲವಾರು ಪ್ರಕರಣಗಳಲ್ಲಿ ಈತ ಪೊಲೀಸರಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಇಂಥ ವ್ಯಕ್ತಿ ಮುಖ್ಯಮಂತ್ರಿ ಜೊತೆ, ಮುಖ್ಯಮಂತ್ರಿ ಪುತ್ರ ಭರತ್ ಬೊಮ್ಮಾಯಿ ಜೊತೆ ಮತ್ತು ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಮತ್ತು ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರ ಜೊತೆ ಬಹಿರಂಗವಾಗಿ ಕಾಣಿಸಿಕೊಂಡಿರುವಂಥದ್ದು ಮತ್ತು ಆಡಿಯೋ ಮತ್ತು ವಿಡಿಯೋಗಳಲ್ಲಿ ಎಲ್ಲ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲರೂ ಕೂಡ ನನ್ನ ಆತ್ಮೀಯರು ಮತ್ತು ನಾನು ಟ್ರಾನ್ಸ್ಫರ್ ಅನ್ನು ಮಾಡ್ತೀನಿ ನೇರವಾಗಿ ಮುಖ್ಯಮಂತ್ರಿ. ಪ್ರಶ್ನೆ, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ರು, ನಂತರ ಡಾಕ್ಯುಮೆಂಟ್ಸ್ ಇದೆ ಅಂತ ಒಂದೊಂದೇ ಫೋಟೋಸ್ ವಿಡಿಯೋಸ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಕೇಳ್ತಾ ಇದ್ದಾರೆ, ನಾವು ಒಂಥರ ಪಬ್ಲಿಕ್ ಫಿಗರ್, ಸಾರ್ವಜನಿಕ ಜೀವನದಲ್ಲಿ ಇರುವಂತ ಸಂದರ್ಭದಲ್ಲಿ ಯಾರೋ ಬರ್ತಾರೆ ಫೋಟೋ ತಗೊಳ್ತಾರೆ ಅಥವಾ ಸೆಲ್ಫಿಗೆ ಪೋಸ್ ಕೊಡಿ ಅಂತ ಹೇಳ್ತಾರೆ, ಆ ಟೈಮ್ನಲ್ಲಿ ನಾವು ಕೊಟ್ಟಿರ್ತೀವಿ, ಅದೆಲ್ಲ ವಿಚಾರಿಸಕ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಈಗ ತನಿಖೆ ಮಾಡಿಸ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಸರ್ಕಾರ ಹೇಳ್ತಾ ಇದೆಯಾ ಅಥವಾ ನಿಜಕ್ಕೂ ತನಿಖೆ ನಡೆಯುತ್ತಾ? ಶರ್ಮಿತ ಸಿಟಿ, ಈ ಪ್ರಕರಣ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನೇ ಮುಜುಗರಕ್ಕೆ ಉಂಟು ಮಾಡಿರುವಂಥದ್ದು. ಸ್ಯಾಂಟ್ರೋ ರವಿ ಸಖ್ಯ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ದಿನ ಪ್ರತಿದಿನ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗ್ತಿರುವಂಥದ್ದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬಿಜೆಪಿ ವಿರುದ್ಧ ಜನರು ಅರಿಯಾಯ್ತಿರ್ತಕ್ಕಂಥದ್ದು. ಹಾಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸ್ಯಾಂಟ್ರೋ ರವಿಯ 20 ವರ್ಷದಿಂದ ಇಲ್ಲಿವರೆಗಿನ ಆತನ ಹಿನ್ನೆಲೆ ಅಪರಾಧ ಹಿನ್ನೆಲೆಗಳು ಎಲ್ಲವನ್ನು ಕೂಡ ತನಿಖೆ ಮಾಡಲಿಕ್ಕೆ ಸೂಚಿಸ್ತೇನೆ. ನಾನೊಬ್ಬ ಮುಖ್ಯಮಂತ್ರಿಯಾಗಿ ಹಲವಾರು ಜನರು ನನ್ನ ಜೊತೆ ಬರ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ, ಫೋಟೋಗಳನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಆ ಕೂಡಲೇ ನಾನು ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮುಖಾಂತರ ಆರಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸ್ಯಾಂಟ್ರೋ ರವಿಯನ್ನ ಹೆಸರೇ ಕೂಡ ಒಂದಿಷ್ಟು ಅಪರಾಧ ಹಿನ್ನೆಲೆ ಇರತಕ್ಕಂಥ ಹೆಸರು ಇರತಕ್ಕಂಥದ್ದು ಮತ್ತು ಆತನ ಬಗ್ಗೆ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿರುವಂಥದ್ದು. ಅಂಥ ವ್ಯಕ್ತಿಗಳು ಎಲ್ಲೊಂದು ಕಡೆ ಗೃಹ ಸಚಿವರನ್ನ ಭೇಟಿಯಾಗ್ತಾರೆ, ಅವರ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾರೆ, ಇಂಥ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಟ್ರಾನ್ಸ್ಫರ್ ವ್ಯವಹಾರವನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಮುಖ್ಯಮಂತ್ರಿಗಳ ಸುತ್ತ ಇಂಟೆಲಿಜೆನ್ಸ್ ಅಧಿಕಾರಿಗಳಿರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ ಮತ್ತು ಅವರ ಹಿನ್ನೆಲೆ ಗೊತ್ತಿರ್ತಕ್ಕಂಥವ್ರು ಅನೇಕ ಆಫೀಸರ್ಸ್ಗಳು ಇರ್ತಾರೆ. ಒಂದು ಬಾರಿ ಎರಡು ಬಾರಿ ಭೇಟಿಯಾಗಬಹುದು, ಅದೇ ಪದೇ ಪದೇ ಒಬ್ಬ ವ್ಯಕ್ತಿ ಅಪರಾಧ ಹಿನ್ನೆಲೆ ಉಳ್ಳ ವ್ಯಕ್ತಿ ಅನೇಕ ಬಿಜೆಪಿ ನಾಯಕರು ಭೇಟಿಯಾಗ್ತಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಆದರೆ ಎಲ್ಲೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಟಾರ್ಗೆಟ್ JDS ಕೈ ಹಾಕಲಿಕ್ಕೆ ಹೋಗಿ ಬಿಜೆಪಿಗೆ ಇದು ಮುಜುಗರ ಆಗಿರತಕ್ಕಂಥದ್ದು. ಇದೀಗ ಎಚ್ ಡಿ ಕುಮಾರಸ್ವಾಮಿಯವರು ಆಡಿಯೋ ವಿಡಿಯೋ ಬಹಿರಂಗ ದಾಖಲೆಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಸಾರ್ವಜನಿಕವಾಗಿ ಬಿಜೆಪಿಯನ್ನು ಬೆತ್ತಲೆಗೊಳಿಸಿರುವಂಥದ್ದು, ಸ್ವತಃ ಸರ್ಕಾರದ ಅನೇಕ ಸಚಿವರನ್ನು ಕೂಡ ಬೆತ್ತಲೆಗೊಳಿಸಿರುವಂಥದ್ದು. ಸ್ಯಾಂಟ್ರೋ ರವಿ ಅಂತ ಅಪರಾಧ ಹಿನ್ನೆಲೆ ಉಳ್ಳವನ ಜೊತೆ ಇವರ ಸಖ್ಯ ಏನಂತೇಳಿ ಸಾರ್ವಜನಿಕರಿಗೆ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಮುಜುಗರನ್ನು ತಪ್ಪಿಸಿಕೊಳ್ಳಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅನಿವಾರ್ಯವಾಗಿ ಕಳೆದ 20 ವರ್ಷದಿಂದ ಇಲ್ಲಿವರೆಗೆ ಸ್ಯಾಂಟ್ರೋ ರವಿ ಮೇಲಿರತಕ್ಕಂಥ ಎಲ್ಲ ಅಪರಾಧ ಕೇಸ್ಗಳ ಸಂಬಂಧಪಟ್ಟಿಗೆ ತನಿಖೆ ಮಾಡಿ ಆತನನ್ನು ಬಂಧಿಸಿ ವರದಿ ಒಪ್ಪಿಸುವಂತೆ ಸೂಚನೆ ಕೊಟ್ಟಿರುವಂಥದ್ದು. ಒಟ್ಟಾರೆ ಬೀಸದೊಣ್ಣೆಯಿಂದ ಪಾರಾಗಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇದೀಗ ಸ್ಯಾಂಟ್ರೋ ವಿಚಾರವಾಗಿ ತನಿಖೆಗೆ ಮುಂದಾಗಿರುವಂಥದ್ದು. ಇದರ ಬೆನ್ನಲ್ಲೇ ಸ್ಯಾಂಟ್ರೋ ರವಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಯಾರ ಹಣತಿಯ ಮೇರೆಗೆ ಯಾರ ಸಹಾಯದಿಂದ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ದಿನಗಟ್ಟಲೆ ತಂಗುತ್ತಿದ್ದ ಅನ್ನೋದು ಕೂಡ ಪ್ರಶ್ನೆ ಎದುರಾಗಿರುವಂಥದ್ದು. ಈಗಾಗಲೇ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ ಏನು ಮುಖ್ಯಸ್ಥ ಆಗಿದ್ದಂಥ HS ದೇವರಾಜವರು ಅವರಿಗೆ ರೂಮನ್ನು ಕೊಡ್ತಾ ಇದ್ರು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಇವತ್ತು ಸರ್ಕಾರ ಅಂದರೆ KSTDC ವ್ಯವಸ್ಥಾಪಕ ನಿರ್ದೇಶಕರು HS ದೇವರಾಜನ ಕೂಡ ಅಲ್ಲಿಂದ ಎತ್ತಂಗಡಿ ಮಾಡಿರುವಂಥದ್ದು ಕೇಂದ್ರ ಸ್ಥಾನಕ್ಕೆ ಹಾಕಿರುವಂಥದ್ದು. ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಇಲ್ಲೊಂದು ಕಡೆ ಇದೊಂದು ದೊಡ್ಡ ಟ್ರಾನ್ಸ್ಫರ್ ದಂಧೆ ಅಂತಲೇ ಹೇಳಲಾಗ್ತದೆ. ಈ ಟ್ರಾನ್ಸ್ಫರ್ ದಂಧೆ ಹೆಸರಿನಲ್ಲಿ ಸ್ಯಾಂಟ್ರೋ ರವಿ ಮುಖ್ಯಮಂತ್ರಿ ಸೇರಿದಂತೆ ಅನೇಕರ ಜೊತೆ ಸಖ್ಯವನ್ನು ಬೆಳೆಸಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರೋದ್ರಿಂದ ಇದು ಸಾರ್ವಜನಿಕ ವಲಯದಲ್ಲಿ ಇದೀಗ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅಲ್ಲದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ತನಿಖೆಗೆ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ತನಿಖೆ ಎತ್ತ ಸಾಗುತ್ತನ್ನ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಸ್ಯಾಂಟ್ರೋ ರವಿ ಹಾಗೇನೆ PWD ಇಂಜಿನಿಯರ್ ಜಗದೀಶ್ ವಿರುದ್ಧ ದೂರನ್ನು ನೀಡಲಾಗಿದೆ. ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದೆ ಕಾಂಗ್ರೆಸ್. ರಜನೀಶ್ ಗೋಯಲ್ ಅವರಿಗೆ ದೂರನ್ನ ಕಾಂಗ್ರೆಸ್ನ ನಿಯೋಗ ಕೊಟ್ಟಿದೆ. ಕಾಂಗ್ರೆಸ್ ಮುಖಂಡ ಮನೋಹರ್ ಅವರು ದೂರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಈಗ ಎರಡೂ ಪ್ರಕರಣ, ಒಂದು ಸ್ಯಾಂಟ್ರೋ ರವಿ ಸರ್ಕಾರಕ್ಕೆ ಆತ ಕಂಟಕವಾಗಿ ಪರಿಣಮಿಸಿದ್ದಾನೆ, ಕುಮಾರಸ್ವಾಮಿ ಅವರು ದಾಖಲೆಗಳ ಮೇಲೆ ದಾಖಲೆಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀಬೇಕು. ಮತ್ತೊಂದು, ಮೊನ್ನೆ ತಾನೇ ವಿಧಾನಸೌಧಕ್ಕೆ 10.5 ಲಕ್ಷ ರೂಪಾಯಿ ತಗೊಂಡು ಹೋದಂತ ಪ್ರಕರಣ ಏನಿದೆ,
ಅದರ ಬಗ್ಗೆ ಈಗ ಜಗದೀಶ್ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚೆಕ್ ಬೌನ್ಸ್ ಆಗಿತ್ತು, ನಾನು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಬೇಕಾಗಿತ್ತು, ಮಂಡ್ಯಕ್ಕೆ ವಾಪಸ್ ಹೋಗುವಾಗ ವಿಧಾನಸೌಧಕ್ಕೆ ಕೆಲಸ ಇತ್ತು, ಯಾರೋ ಅಧಿಕಾರಿನ ಮೀಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಸೇಫ್ಟಿಗೋಸ್ಕರ ಆ ಹಣವನ್ನು ಕೈಯಲ್ಲಿ ತಗೊಂಡು ಹೋಗಿದ್ದೆ ಅಂತ ಎಲ್ಲ ಹೇಳಿದ್ರಲ್ಲ, ಆ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಯಬೇಕು ಅಂತ ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ಗೆ ಕಾಂಗ್ರೆಸ್ ಮುಖಂಡ ಮನೋಹರ್ ಅವರು ದೂರನ್ನು ಕೊಟ್ಟಿದ್ದಾರೆ. ಎರಡೂ ಪ್ರಕರಣದ ಬಗ್ಗೆ ತನಿಖೆ ಮಾಡಬೇಕು ಅಂತ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಯಾಂಟ್ರೋ ರವಿ ಮತ್ತೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಜಗದೀಶ್ ವಿರುದ್ಧ ಕಾಂಗ್ರೆಸ್ ಅವರು ದೂರು ಕೊಟ್ಟಿದ್ದಾರೆ ರಜನೀಶ್ ಗೋಯಲ್ ಅವರಿಗೆ. ಎರಡೂ ಪ್ರಕರಣಗಳಲ್ಲಿ ಸಮಗ್ರ ರೀತಿಯಲ್ಲಿ ತನಿಖೆ ಆಗಬೇಕು, ನಿಜಾಂಶ ಏನಿದೆ ಅದು ಬಯಲಿಗೆ ಬರಬೇಕು, ಸೋ ಹಾಗಾಗಿ ತನಿಖೆ ನಡೆಸಿ ಅಂತ ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ದೂರನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಸ್ಯಾಂಟ್ರೋ ರವಿ ಹೆಸರು ಸರ್ಕಾರಕ್ಕೆ ಕಂಟಕವಾಗುತ್ತೆ, ಯಾಕಂದ್ರೆ ಬಹುತೇಕ ನಾಯಕರ ಜೊತೆಯಲ್ಲಿ ಸ್ಯಾಂಟ್ರೋ ರವಿ ಒಡನಾಟವನ್ನು ಇಟ್ಕೊಂಡಿದ್ದ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಪ್ರತಿದಿನ ಯಾರಾದರೂ ಬರ್ತಾರೆ ಫೋಟೋಸ್ ತಗೊಳ್ತಾರೆ, ಅದು ಎಲ್ಲರೂ ನಮಗೆ ಪರಿಚಯ ಇರಬೇಕು ಅಂತ ಏನಿದೆ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಸರ್ಕಾರಿ ಕುಮಾರಕೃಪ ಇರ್ಬೋದು, ಕೆ ಎಸ್ ಟಿ ಡಿ ಸಿ ಸಭಾಂಗಣ ಇರ್ಬೋದು, ಇದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ಹಾಗೂ ಅನೇಕ ಮಹಿಳೆಯರಿಗೆ ಅನೇಕ ಚಟುವಟಿಕೆಗಳಲ್ಲಿ ಉತ್ತೇಜನ ನೀಡಿ ಅವ್ರನ್ನ ಬಲವಂತವಾಗಿ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಬೇಕಂತಕ್ಕಂಥ ಒತ್ತಾಯ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗೂ ಆತ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಡಿ ಜಿ ಇರ್ಬೋದು, ಎ ಡಿ ಜಿ ಇರ್ಬೋದು, ಡಿವೈಎಸ್ಪಿ ಈ ಮಟ್ಟದ ಅಧಿಕಾರಿಗಳನ್ನ ನಾನು ನೇರ ಸಂಪರ್ಕದಲ್ಲಿದ್ದೇನೆ, ಅವ್ರನ್ನ ವರ್ಗಾವಣೆ ಮಾಡುತ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿ ಮಾಡಿರ್ತಕ್ಕಂಥದ್ದು ಇವು ನಮ್ಮ ರಾಜ್ಯದ ಎಲ್ಲ ಗಣಮಾಧ್ಯಮಗಳು ಬಹಿರಂಗವಾಗಿದೆ. ಇಷ್ಟೆಲ್ಲ ಬಹಿರಂಗವಾದರೂ ಸಹ ಇವತ್ತರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನಾ ಪ್ರಕರಣ ಸಂಬಂಧ ಬೆಂಗಳೂರಲ್ಲಿ ಆರೋಪಿ ಶಂಕರ್ ಮಿಶ್ರಾ ಬಂಧನ ಆಗಿದೆ. ದೆಹಲಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸಂಜಯನಗರದ ಗೆಸ್ಟ್ ಹೌಸ್ ಅಲ್ಲಿ ಶಂಕರ್ ಮಿಶ್ರಾ ಇದ್ರು, ಶಂಕರ್ ಮಿಶ್ರಾರನ್ನ ವಶಕ್ಕೆ ಪಡ್ಕೊಂಡ್ರು ಸಿಸಿಬಿ ಪೊಲೀಸರು. ದೆಹಲಿ ಪೊಲೀಸರಿಗೆ ಈಗ ಸಿಸಿಬಿ ಪೊಲೀಸರು ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಂಧಿಸಿ ಆತನನ್ನ ದೆಹಲಿಗೆ ಕರ್ಕೊಂಡು ಹೋಗಲಾಗಿದೆ. ದೆಹಲಿಯಲ್ಲಿ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾರೆ, ಹೆಚ್ಚಿನ ವಿಚಾರಣೆ ನಡೆಸಿ ಮುಂದಿನ ಕಾನೂನು ಕ್ರಮ ಏನಿದೆ ಅದನ್ನ ಕೈಗೊಳ್ತಾರೆ. ಅದಕ್ಕೂ ಮುಂಚಿತವಾಗಿ ಆತನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ನಲ್ಲಿ ಆತನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಸಂಗ್ರಹ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಗೆಸ್ಟ್ ಹೌಸ್ ನಲ್ಲಿ ಶಂಕರ್ ಮಿಶ್ರಾ ಬಂಧನ ಆಗಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಬ್ಬನೇ ಇತ್ತ, ಅಡಗಿ ಕೂತಿದ್ದ ಅಂತ ಗೊತ್ತಾಗಿದೆ. ಸಂಜಯನಗರ ಪೊಲೀಸರಿಗೆ ದೆಹಲಿ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಶಂಕರ್ನನ್ನ ಬಂಧಿಸಿ ಈಗ ದೆಹಲಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೋರ್ಟ್ನಲ್ಲಿ ಈತನನ್ನ ಹಾಜರುಪಡಿಸೋದಕ್ಕೆ ತಯಾರಿಗಳಾಗಿದೆ. ಹಾಗಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ಶಂಕರ್ ಮಿಶ್ರಾನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಂತ ಆರೋಪ ಈತ ಎದುರಿಸ್ತಾ ಇದ್ದಾನೆ. ಬೇಸಿಕಲಿ ಮುಂಬೈ ಮೂಲದ ಶಂಕರ್ ಮಿಶ್ರಾ ಬೆಂಗಳೂರಲ್ಲಿ ವಾಸ ಮಾಡಿಕೊಂಡಿದ್ದ. ಯಾವಾಗ ಈತನನ್ನ ಬಂಧಿಸಬೇಕು, ಈತನ ಅನುಚಿತ ವರ್ತನೆಯನ್ನ ತಾಳಕ್ಕಾಗಲ್ಲ, ಸೊ ಸಹ ಪ್ರಯಾಣಿಕರ ಮೇಲೆ ಈತನ ವರ್ತನೆ ಅಂದ್ರೆ ಮೂತ್ರ ವಿಸರ್ಜನೆ ಮಾಡಿರೋದು, ಸೊ ಇದು ಸಹಿಸೋಕೆ ಅಸಾಧ್ಯವಾದಂತ ಒಂದು ಬಿಹೇವಿಯರ್. ಹಾಗಾಗಿ ಈತನ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಆಕ್ರೋಶದ ಮಾತುಗಳು ಒತ್ತಡ ಎಲ್ಲ ಜಾಸ್ತಿ ಆಯ್ತು, ಪೊಲೀಸರು ಅಲರ್ಟ್ ಆದ್ರು, ಈತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾಗ ಈತ ಬೆಂಗಳೂರಿನ ಗೆಸ್ಟ್ ಹೌಸ್ ನಲ್ಲಿ ಇದ್ದಾನೆ ಅಂತ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಬೆಂಗಳೂರಿನ ಗೆಸ್ಟ್ ಹೌಸ್ ಬಂದು ಆತನನ್ನ ಪೊಲೀಸರು ವಶಕ್ಕೆ ತಗೊಳ್ತಾರೆ. ಆದ್ರೆ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈತ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದ ಅನ್ನೋದು ಕೂಡ ವಿಷಯ ಗೊತ್ತಾಗಿದೆ. ಸಂಜಯನಗರ ಪೊಲೀಸರಿಗೆ ದೆಹಲಿ ಪೊಲೀಸರು ಈತ ಬೆಂಗಳೂರಲ್ಲೇ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟ ಮೇಲೆ ಇಲ್ಲಿ ಹುಡುಕಾಟ ನಡೀತು. ಫೈನಲಿ ಆತ ಸಿಕ್ಕಿದ ಗೆಸ್ಟ್ ಹೌಸ್ ಅಲ್ಲಿ. ಶಂಕರ್ನನ್ನ ಬಂಧಿಸಿ ದೆಹಲಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಂಕರ್ ಮಿಶ್ರಾನನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ತಯಾರಿಗಳು ಆಗಿದೆ. ಇನ್ನೊಂದ್ ಕಡೆ ಈಗ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಅಶಿಸ್ತು ಅಥವಾ ಅನುಚಿತವಾಗಿ ಯಾರೇ ಪ್ರಯಾಣಿಕರು ವರ್ತನೆ ಮಾಡಲಿ ಅಂತವ್ರ ವಿರುದ್ಧ ಅಲ್ಲೇ ಕ್ರಮ ಆಗಬೇಕು. ಅಕಸ್ಮಾತ್ ಅಂತಹ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ವಿಫಲವಾದ್ರೆ ಅಂತಹ ವಿಮಾನಯಾನ ಸಿಬ್ಬಂದಿ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಆ ಮಹಿಳೆ ಇತರ ಶಂಕರ್ ಮಿಶ್ರಾ ಮೂತ್ರ ವಿಸರ್ಜನೆ ಮಾಡಿದ ತಕ್ಷಣ ಗಮನಕ್ಕೆ ತಂದಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕ್ರಮಗಳು ನಡೆದಿರಲಿಲ್ಲ. ಅಂದ್ರೆ ಅಲ್ಲಿ ಅಲ್ಲೇ ಕೇಸನ್ನ ಮುಚ್ಚಾಕೋ ಪ್ರಯತ್ನಗಳೆಲ್ಲ ನಡೆದಿತ್ತು. ಬಟ್ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತು, ಆತನನ್ನ ಬಂಧಿಸಬೇಕು, ಆತನ ಮೇಲೆ ಕಠಿಣ ಕ್ರಮಗಳು ಆಗಬೇಕು ಅಂತ ಒತ್ತಡಗಳು ಬಂದ ಮೇಲೇನೆ ಸೊ ಈಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಆತನನ್ನ ಹಾಜರುಪಡಿಸ್ತಾರೆ.
ಬಟ್ ಈತ ಮುಂಬೈ ಮೂಲದ ನಿವಾಸಿ ಬೆಂಗಳೂರಲ್ಲಿ ತಲೆ ಮರೆಸಿಕೊಂಡಿದ್ದ ಈ ತರ ಪ್ರಕರಣ ಆದ್ಮೇಲೆ ಯಾಕಂದ್ರೆ ನವೆಂಬರ್ 26ನೇ ತಾರೀಕು ಮಹಿಳೆ ಮೇಲೆ ಮಿಶ್ರ ಮೂತ್ರ ವಿಸರ್ಜನೆಯನ್ನ ಮಾಡಿದ್ರು ಅನ್ನೋ ಆರೋಪ ಕೇಳ ಬಂದಿತ್ತು ಅದಾದ್ಮೇಲೆ ಪೊಲೀಸರ ಎರಡು ತಂಡ ಈತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು ಕೂಡ ಆರೋಪಿ ನಾಪತ್ತೆ ಆಗಿಬಿಟ್ಟಿದೆ ಯಾಕಂದ್ರೆ ಬೆಂಗಳೂರಲ್ಲಿ ಈತ ತಲೆ ಮರೆಸಿಕೊಂಡಿದ್ದ ಮೊದಲು ಸಹೋದರಿ ಮನೆಗೆ ಹೋಗಿದ್ದ ಅಲ್ಲಿ ಪೊಲೀಸರು ಹೋಗಿ ಮಾಹಿತಿ ಎಲ್ಲ ಕಲೆ ಹಾಕಿದ್ರು ಮತ್ತೊಂದು ತಂಡ ಮುಂಬೈನಲ್ಲಿರುವಂತ ಈತನ ಮನೆಯಲ್ಲಿ ಹುಡುಕಾಟ ನಡೆಸಿದ್ರು ಕೂಡ ಏನು ಪ್ರಯೋಜನ ಆಗಿರಲಿಲ್ಲ ಇನ್ನು ಈತ ವಿದೇಶ ಪ್ರಯಾಣ ಮಾಡಬಾರದು ಅಂತ ಪೊಲೀಸರು ಲುಕೌಟ್ ನೋಟಿಸ್ ಅಂದ್ರೆ ಆದೇಶ ಎಲ್ಲ ಹೊರಡಿಸಿದ್ರು ಫೈನಲಿ ಈತ ಬೆಂಗಳೂರಲ್ಲಿ ಸಿಕ್ಕಾಕೊಂಡಿದ್ದಾನೆ ಇನ್ನು ಮಹಿಳೆ ದೂರಲ್ಲಿ ಏನಿದೆ ಅಂಶಗಳು ಅಂದ್ರೆ ನ್ಯೂಯಾರ್ಕ್ ನಿಂದ ದೆಹಲಿಗೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಿಸಿನೆಸ್ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಈ ಅವಾಂತರ ಆಗಿದೆ ಆ ವ್ಯಕ್ತಿ ನನ್ನ ಮೇಲೆ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆತ ಸಂಪೂರ್ಣವಾಗಿ ಆ ಟೈಮ್ ನಲ್ಲಿ ಪಾನಮತ್ತನಾಗಿದ್ದ ಈ ಬಗ್ಗೆ ಸಿಬ್ಬಂದಿಗೆ ನಾನು ಮಾಹಿತಿ ಕೊಟ್ಟೆ ಆತನು ಅಷ್ಟೇ ಅದಾದ ಮೇಲೆ ನನ್ನಿಂದ ತಪ್ಪಾಗ್ಬಿಟ್ಟಿದೆ ಇದು ಯಾರ ಗಮನಕ್ಕೂ ತರಬೇಡಿ ಅಂತ ಬೇಡ್ಕೊಂಡಿದ್ದ ಸಿಬ್ಬಂದಿ ಗಮನಕ್ಕೆ ತಂದ ಮೇಲೆ 2 ಗಂಟೆಗಳ ಕಾಲ ಯಾರೂ ಸ್ಪಂದಿಸಿರಲಿಲ್ಲ ಅಂತೆಲ್ಲ ಅವರು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಒಬ್ಬ ಸಹ ಪ್ರಯಾಣಿಕರ ಜೊತೆಯಲ್ಲಿ ನಾವು ಹೆಂಗ್ ವರ್ತನೆ ಮಾಡ್ತೀವಿ ನಾವಿರುವಂತ ಸಾರ್ವಜನಿಕ ಸ್ಥಳಗಳಲ್ಲಿ ಸೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಶಂಕರ್ ಮಿಶ್ರಾನ ಆ ಬಿಹೇವಿಯರ್ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ ಅಟ್ ದ ಸೇಮ್ ಟೈಮ್ ಆ ಮಹಿಳೆ ದೂರಿನಲ್ಲಿ ಏನಿತ್ತು ಈತನನ್ನ ಬಂಧಿಸೋ ನಿಟ್ಟಿನಲ್ಲಿ ಪೊಲೀಸರು ಯಾವ ತರ ಕಾರ್ಯಾಚರಣೆ ಎಲ್ಲ ನಡೆಸಿದ್ರು ಸುಮಿತಾ ಶೆಟ್ಟಿ ಏರ್ಲೈನ್ಸ್ ಒಂದು ವಿಮಾನದಲ್ಲಿ ಅಂದ್ರೆ ನ್ಯೂಯಾರ್ಕ್ ನಿಂದ ದೆಹಲಿಗೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ಶಂಕರ್ ಮಿಶ್ರಾ ಏನಿದೆ ಈತ ತನ್ನ ಸಹ ಪ್ರಯಾಣಿಕ ಜೊತೆಯಲ್ಲಿ ಅವರ ವರ್ತನೆ ಜೊತೆಯಲ್ಲಿ ಆತನ ಪಕ್ಕದ ಸೀಟ್ ಮೇಲೆ ಕೂಡ ಮೂತ್ರ ವಿಸರ್ಜನೆ ಮಾಡುವಂತದ್ದು ಅಲ್ಲಿರುವಂತಹ ಬಟ್ಟೆಗಳು ಎಲ್ಲ ಕೂಡ ಮೂತ್ರ ವಿಸರ್ಜನೆ ಆಗಿತ್ತು ಮತ್ತೆ ಅವರಿಗೆ ಸಹ ಪ್ರಯಾಣಿಕರನ್ನ ಬೇರೆ ಉದ್ದ ಮಹಿಳೆಯನ್ನ ಅವರು ಆ ಏರ್ಲೈನ್ಸ್ ಸಿಬ್ಬಂದಿ ಬೇರೆ ಕಡೆ ಸೀಟ್ ಅನ್ನ ಕೊಟ್ಟಿದ್ರು ಆದ್ರೆ ಇಷ್ಟೆಲ್ಲಾ ಘಟನೆ ಆದ್ರೂ ಕೂಡ ಏರ್ಲೈನ್ಸ್ ಸಿಬ್ಬಂದಿ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಿಲ್ಲ ಆದ್ರೆ ನವೆಂಬರ್ 27ನೇ ತಾರೀಕು ಈ ಒಂದು ಘಟನೆ ಆಗುತ್ತೆ ಆದ್ರೆ ಇದು ಬೆಳಕ್ಕೆ ಬರುವಂತದ್ದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿದಂತ ಬಳಿಕ ಅನಂತರ ಎಫ್ಐಆರ್ ಆಗುತ್ತೆ ದೆಹಲಿ ಪೊಲೀಸರು ಸಹ ಎಫ್ಐಆರ್ ಮಾಡಿಕೊಂಡು ಈ ಪ್ರಕರಣದ ಗಂಭೀರತೆಯನ್ನು ಪಡ್ಕೊಳ್ಳುವಂತ ಬೆನ್ನಲ್ಲಿ ಅನಂತರ ಅವರು ಬೆಂಗಳೂರಿಗೆ ಬರ್ತಾರೆ ಆದ್ರೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಬೆಂಗಳೂರಿನ ತನ್ನ ಸರ್ಜಾಪುರದಲ್ಲಿರುವಂತಹ ಪ್ಲಾಟ್ ಗೆ ಬರದೆ ತನ್ನ ಸ್ನೇಹಿತರ ಸಹಕಾರದ ಮೂಲಕವಾಗಿ ಸಂಜೆ ನಗರದಲ್ಲಿರುವಂತಹ ಒಂದು ಗೆಸ್ಟ್ ಹೌಸ್ ಅಲ್ಲಿ ಅಂದ್ರೆ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಅಲ್ಲಿರುವಂತಹ ಒಂದು ಗೆಸ್ಟ್ ಹೌಸ್ ಅಲ್ಲಿ ಬಂದು ಆತ ಅಲ್ಲೇ ಔಟ್ ಕೋಲ್ ಕೊಡ್ತಾರೆ ಮತ್ತೆ ಮೊಬೈಲ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡ್ಬಿಡುವಂತದ್ದು ಅದೇ ಕಳೆದ 3 ದಿನಗಳಿಂದಲೂ ಸಹ ದೆಹಲಿ ಪೊಲೀಸರು ಬಂದು ಬೆಂಗಳೂರಿನಲ್ಲಿ ಎಲ್ಲ ಕೂಡ ಕಾರ್ಯಾಚರಣೆ ಮಾಡ್ತಾರೆ ಮತ್ತೆ ಕಮಿಷನರ್ ಬೆಂಗಳೂರಿನ ಕಮಿಷನರ್ ಅವರ ಸಂಪರ್ಕವನ್ನ ಮಾಡ್ತಾರೆ ಆದ್ರೆ ಯಾವುದೇ ರೀತಿ ಸುಳಿವು ಸಿಗೋದಿಲ್ಲ ಆದ್ರೆ ನಿನ್ನೆ ಸಂಜೆಯಿಂದ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ನಿನ್ನೆ ರಾತ್ರಿ 12 ಗಂಟೆಗೆ ಸಂಜಯ್ ನಗರದ ಆ ಒಂದು ಬೇಸ್ ಅಂದ್ರೆ ಗೆಸ್ಟ್ ಹೌಸ್ ಅಲ್ಲಿ ಇರುವಂತದ್ದಕ್ಕೆ ಒಂದು ಟವರ್ ಲೊಕೇಶನ್ ಮೂಲಕ ಟೆಕ್ನಿಕಲ್ ಆ ಒಂದು ಪಾಯಿಂಟ್ ಸಿಗುತ್ತೆ ಅನಂತರ ಅವರು ಅಲ್ಲಿ ಹೋಗಿ ಆತನನ್ನ ವಶಕ್ಕೆ ಪಡ್ಕೊಳ್ಳುವಂತದ್ದು ಯಾಕಂದ್ರೆ ಸ್ನೇಹಿತರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತ ಇಲ್ಲಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆ ಉತ್ತರವನ್ನ ಕೊಡ್ತಾರೆ ಅನಂತರ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಳಗಡೆ ಆ ಒಂದು ಶಂಕರ್ ಮಿಶ್ರಾ ಇದನ್ನೇ ಒಳಗಡೆ ಅವಿಸ್ಕೊಂಡ್ಕೊಳ್ತಾರೆ ಒಬ್ಬರೇ ಅಲ್ಲಿರುವಂತದ್ದು ಯಾರು ಕೂಡ ಅಲ್ಲಿರುವಂತಹ ನಿವಾಸಿಗಳಿಗೆ ಆಗಿರ್ಬೋದು ಸೆಕ್ಯೂರಿಟಿಗೆ ಕೂಡ ಮಾಹಿತಿ ಇರೋದಿಲ್ಲ ಅನಂತರ ಆತನನ್ನ ವಶಕ್ಕೆ ಪಡ್ಕೊಂಡು ನಂತರ ಏನು ಸಂಜಯ್ ನಗರದ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬರ್ತಾರೆ ಅನಂತರ ದೆಹಲಿ ಪೊಲೀಸರು ಸಹ ಅಲ್ಲಿ ಬರ್ತಾರೆ ಅನಂತರ ಅವರ ದೆಹಲಿ ಪೊಲೀಸರ ಸಂಪರ್ಕ ಅಂದ್ರೆ ಅವರಿಗೆ ವಶಕ್ಕೆ ಕೊಡ್ತಾರೆ ಅನಂತರ ಅವರನ್ನ ಬಂಧನ ಮಾಡಿ ಅಲ್ಲಿಂದ ರಾತ್ರಿನೇ ದೆಹಲಿಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ದೆಹಲಿ ಪೊಲೀಸರು ಮಾಡುವಂತದ್ದು ಮತ್ತೆ ಸಿಸಿಬಿ ಪೊಲೀಸರ ಈ ಒಂದು ಸಹಕಾರಕ್ಕೆ ದೆಹಲಿಯ ಕಮಿಷನರ್ ಕೂಡ ಒಂದು ಥ್ಯಾಂಕ್ಸ್ ಹೇಳುವಂತದ್ದು ಈಗ ಸದ್ಯ ಅವರನ್ನ ಈಗ ದೆಹಲಿ ಪಟಿಯಾಲ ಹೌಸ್ ಕೋರ್ಟ್ಗೆ ಇವತ್ತು ಅವರನ್ನ ಈಗ ಬಂಧನ ಮಾಡಿ ಅವರನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡುವಂತದ್ದು ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಇರೋದಿಲ್ಲ ಕರ್ನಾಟಕದ ಸ್ತಬ್ಧ ಚಿತ್ರ ಬೇರೆಯವರಿಗೆ ಅವಕಾಶ ನೀಡೋದಕ್ಕೆ ಕರ್ನಾಟಕಕ್ಕೆ ಅವಕಾಶ ಇಲ್ಲವಂತೆ ಮಹಿಳಾ ಸಬಲೀಕರಣ ಥೀಮ್ ಅನ್ನ ಕರ್ನಾಟಕ ರೆಡಿ ಮಾಡಿಟ್ಕೊಂಡಿತ್ತು ಕಳೆದ 13 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಸ್ತಬ್ಧ ಚಿತ್ರ ಪಾಲ್ಗೊಳ್ತಾ ಇತ್ತು ಈ ಬಾರಿ ಬೇರೆ ರಾಜ್ಯಗಳಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಅವಕಾಶ ನಿರಾಕರಿಸಿದ್ದಾರೆ ಅಂತಿಮ ಹಂತದಲ್ಲಿ ರಾಜ್ಯಗಳ ಆಯ್ಕೆಯಲ್ಲಿ ಅನುಮತಿಯನ್ನ ನಿರಾಕರಿಸಿದ್ದಾರೆ ಕಳೆದ ಬಾರಿ 2ನೇ ಸ್ಥಾನಕ್ಕೆ ಪಾತ್ರವಾಗಿತ್ತು ಕರ್ನಾಟಕದ ಸ್ತಬ್ಧ ಚಿತ್ರ ಆದರೆ ಈ ಬಾರಿ ಅವಕಾಶವೇ ಇಲ್ಲದಂತಾಗಿದೆ ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ತಿರಸ್ಕಾರ ವಿಷಯವಾಗಿ ಇನ್ನೂ ಕೂಡ ಕಾಲಾವಕಾಶ ಇದೆ ಅವಕಾಶಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಿ ಅಂತ ಮೈಸೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ವರ್ಷ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ರು ಈ ಬಾರಿನೂ ಕೂಡ ಅವಕಾಶ ನಿರೀಕ್ಷೆಯಲ್ಲಿ ಇದ್ದೀವಿ ಇನ್ನೂ ಕಾಲಾವಕಾಶ ಇದೆ
ಅವಕಾಶಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಿ ಅಂತ ಸಿಎಂ ಬೊಮ್ಮಾಯಿ ಹೇಳಿದರು. ಟರ್ನ್ ಬೈ ಇಲ್ಲ ಹಂಗೇನಿಲ್ಲ, ಎಲ್ಲ ರಾಜ್ಯಕ್ಕೆ ಕೊಡ್ತಾರೆ. ಕಳೆದ ಬಾರಿ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿ ಕೂಡ ಬಂದಿತ್ತು. ಈ ಬಾರಿನೂ ಗಣರಾಜ್ಯೋತ್ಸವದಲ್ಲಿ ನಮ್ಮ ಟ್ಯಾಬ್ಲೋ ಇರೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಟರ್ನ್ ಬೈ ಟರ್ನ್ ಕೊಡ್ತಿರ್ತಾರೆ ಬೇರೆ ಬೇರೆ ರಾಜ್ಯಕ್ಕೆ, ಲಾಸ್ಟ್ ಟೈಮ್ ಕೊಟ್ಟಿದ್ರು, ಈ ಬಾರಿ ತಗೊಳಕ್ಕೆ ಪ್ರಯತ್ನ ಮಾಡ್ತೀವಿ, ಅದ ತಗೊಳ್ತೀವಿ 100%. ಹೌದು, ಇನ್ನೂ ಅವಕಾಶ ಇದೆ, ತಗೊಳ್ತೀವಿ. ಇಲ್ಲ ಹಂಗೇನಿಲ್ಲ, ಎಲ್ಲರ ಇನ್ನು ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ. ಕನ್ನಡ ವಿಚಾರದಲ್ಲಿ ಪ್ರತಿ ಹಂತದಲ್ಲೂ ತಾರತಮ್ಯ ಕಾಣಿಸ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕಕ್ಕೂ ಕೊಡುಗೆ ಕೊಡಕ್ಕೆ ಬರ್ತಾ ಇಲ್ವಾ? ಈಗ ಬೆಂಗಳೂರು ಮೈಸೂರು ರಸ್ತೆ ಇನಾಗ್ರೇಷನ್ಗೆ ಬರ್ತಾರೆ, ಬಹುಶಃ 24ಕ್ಕೆ ಬಂದಾಗ. ಸೊ ಈಗ ಇಲ್ಲಿವರೆಗೆ ಕಬ್ಬಿನ ಬೆಳೆಗಾರರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಈಗ ಬರ್ತಾರೆ ಹೇಳ್ತಾರೆ. ನನಗೆ ಗೊತ್ತಿದೆ, ನನಗೆ ಕಬ್ಬು ಬೆಳೆಗಾರರಿಗೆ ಶುಗರ್ ಅಂತ ರಿಸರ್ಚ್ ಬಗ್ಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಮಾಡ್ತೀವಿ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಂಡ್ಯದಲ್ಲಿ, ಇವೆಲ್ಲ ಬರ್ತವೆ. ಈಗ ಗೊತ್ತು ನನಗೆ, ಇವರ ರಾಜಕಾರಣ ಗೊತ್ತಿದೆ ಬಿ ಜೆ ಪಿದು. ಅಲ್ಲೆಲ್ಲ ರೇಷ್ಮೆದು ಅದೇನು ಕಡಕ್ಕಿಂತ ಕಿತ್ತಾಕ್ತೀವಿ, ಇಷ್ಟಿಚ್ ಮಾಡಲಿಲ್ಲ. ಇವೆಲ್ಲ ಒಂದೊಂದೇ ಒಂದೊಂದೇ ತಗೊಂಬರ್ತಾರೆ. ಈಗ ಚುನಾವಣೆಗೆ ಹೇಳಿಕೆಗೆ ಸೀಮಿತವಾಗಿರ್ತವೆ ಇವು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿನ ಕೂರಿಸ್ಕೊಂಡು, ಮಾಜಿ ಮುಖ್ಯಮಂತ್ರಿಗಳನ್ನ ಕೂರಿಸ್ಕೊಂಡು, ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಇವತ್ತು ಅನ್ಯಾಯ ಆಗಿದೆ. ಇನ್ನು ರಾಜ್ಯದ ಸ್ತಬ್ಧ ಚಿತ್ರ ಕೈಬಿಟ್ಟಿದ್ದಕ್ಕೆ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ. ಇದು ಕನ್ನಡಿಗರಿಗೆ ಮಾಡಿರುವಂತಹ ಅಪಮಾನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ಗೆ ಕೊಟ್ಟ ಆದ್ಯತೆ ಬೇರೆ ರಾಜ್ಯಗಳಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಪ್ರತಿ ವರ್ಷ ಕರ್ನಾಟಕಕ್ಕೆ ತನ್ನದೇ ಆದಂತಹ ಸ್ಥಾನಮಾನ ಗೌರವವನ್ನ ಭಾರತ ಸರ್ಕಾರ ಕೊಟ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇವತ್ತು ನಮ್ಮ ರಾಜ್ಯದ ಪರಂಪರೆಯನ್ನ ಪ್ರದರ್ಶನ ಮಾಡಲಿಕ್ಕೆ, ನಮ್ಮ ರಾಜ್ಯದ ಇತಿಹಾಸ, ನಮ್ಮ ರಾಜ್ಯದ ಶಕ್ತಿಯನ್ನ ತೋರಿಸಲಿಕ್ಕೆ, ಏನು ಇವತ್ತು 26ನೇ ತಾರೀಕು ನಡೆಯುವಂತಹ ಗಣರಾಜ್ಯೋತ್ಸವದಲ್ಲಿ ಒಂದು ಟ್ಯಾಬ್ಲೋಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ, ಬಹುಶಃ ಕೇಂದ್ರ ಸರ್ಕಾರ ಯಾವ ಮಟ್ಟಿನ ರಾಜಕಾರಣವನ್ನ ಮಾಡ್ತಾ ಇದೆ, ಬೇರೆ ರಾಜ್ಯಗಳಿಗೆ ಯಾವ ರೀತಿಯಾದಂತಹ ಅನ್ಯಾಯವನ್ನ. ಇದೊಂದು ಪ್ರಗತಿಪರ ರಾಜ್ಯ ಕರ್ನಾಟಕಕ್ಕೆ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ,